ತಮಿಳುನಾಡಿನಲ್ಲಿ ರಾಜಕೀಯ ಹೈಡ್ರಾಮಾ ನಡೀತಾ ಇದ್ರೆ ಮಗದೊಂದು ಕಡೆ ಶಶಿಕಲಾರನ್ನ ವಶಕ್ಕೆ ಪಡೆಯಲು ಕರ್ನಾಟಕದಲ್ಲಿ ಪೊಲೀಸರು ತಯಾರಿ ನಡೆಸಿದ್ದಾರೆ. ಒಂದು ಕಡೆ ತಮಿಳುನಾಡಿನಲ್ಲಿ ರಾಜಕೀಯ ಹೈಡ್ರಾಮಾಗಳು ತಿರುವುಗಳನ್ನ ಪಡ್ಕೊಳ್ತಾ ಇದೆ, ಆದ್ರೆ ಕರ್ನಾಟಕದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಅವರನ್ನ ಕರೆ ತರೋಕೆ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂದು ಮಧ್ಯರಾತ್ರಿಯೊಳಗೇನೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇದೆ, ಅಥವಾ ನಾಳೆ ಬೆಳಗ್ಗೆಯೊಳಗೇನೆ ಕರೆ ತರುವಂತಹ ಸಾಧ್ಯತೆ ಇದೆ. ರೆಸಾರ್ಟ್ ನಲ್ಲಿ ಶಶಿಕಲಾ ವಶಕ್ಕೆ ಪಡೆಯೋಕೆ ಪೊಲೀಸರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇಂದು ಸಂಜೆ ಅಥವಾ ರಾತ್ರಿ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು, ಇದು ಪರಪ್ಪನ ಅಗ್ರಹಾರದಲ್ಲಿ ಸೆಲ್ಗಳ ಪಕ್ಕದಲ್ಲಿ ಒಂದಿಷ್ಟು ಕೊಠಡಿಗಳನ್ನ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೋರ್ಟ್ ಆವರಣವನ್ನ ಕೂಡ ಸ್ವಚ್ಛತೆ ಕಾರ್ಯ ನಡೆಸ್ತಾ ಇದ್ದಾರೆ. ಕೈದಿಗಳ ಮೂಲಕ ಪೊಲೀಸರು ಈ ಸ್ವಚ್ಛತಾ ಕೆಲಸವನ್ನ ನಡೆಸ್ತಾ ಇದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿಯ ಅಂಬರೀಷ್ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಅಪರಾಧಿ ಅಂದ್ರೆ ಅಪರಾಧಿ ಆಗಿರ್ತಾರೆ, ಯಾಕೆ ಅಲ್ಲಿ ಸ್ಪೆಷಲ್ ಆಗಿ ಸ್ವಚ್ಛತಾ ಕಾರ್ಯ, ಅವರಿಗೆ ಬಿಸಿನೀರು, ಈ ಎಲ್ಲಾ ವ್ಯವಸ್ಥೆಯನ್ನ ಮಾಡೋದಾದ್ರೆ ಶಿಕ್ಷೆ ಅಂತ ಹೇಗೆ ಕರೆಯೋಕ್ ಸಾಧ್ಯ ಇದನ್ನ? ಖಂಡಿತ ಅರುಣ್, ಯಾಕಂದ್ರೆ ಕೊನೆ ಎಲ್ಲ ಕಳೆದ ಬಾರಿ ಜೈಲಿನಿತ ಜೈಲಿಗೆ ಬಂದ ಸಮಯದಲ್ಲೂ ಸಹ ಏನ್ ಕೋರ್ಟ್ ನ ವಿಶೇಷ 36ನೇ ವಿಶೇಷ ನ್ಯಾಯಾಲಯವನ್ನ ಏನ್ ಪರಪ್ಪನಗರದಲ್ಲೇ ನಿರ್ಮಾಣ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಸಹ ಅದೇ ನ್ಯಾಯಾಲಯವನ್ನ ಈಗ ಸ್ವಚ್ಛಗೊಳಿಸುವ ಕಾರ್ಯವನ್ನ ಕೈದಿಗಳಿಂದ ಮಾಡಲಾಗ್ತಿದೆ. ಮತ್ತೊಂದ್ ಕಡೆ ನಾವು ನೋಡ್ಬೇಕಾದ್ರೆ ಈಗಾಗಲೇ ಏನ್ ಪರಪ್ಪನಗರದ ಆವರಣಕ್ಕೆ ಕೆಎಸ್ಆರ್ಪಿ ವಾಹನಗಳನ್ನ ತರಿಸ್ಕೊಳ್ಳಲಾಗಿದೆ ಹೆಚ್ಚಿನ ಭದ್ರತೆಗಾಗಿ. ಮತ್ತೊಂದ್ ಕಡೆ ಏನು ಈಗ ಜೈಲಿನ ಒಳಗಡೆ ಈಗಾಗಲೇ ಏನು ಮಹಿಳಾ ಏನು ವಿಶೇಷವಾದ ಮಹಿಳಾ ಬ್ಯಾರಕ್ ಗಳಲ್ಲಿ ಈಗ ಏನ್ ಕಳೆದ ಬಾರಿ ಜೈಲಲ್ಲಿ ಇದ್ರು ಕೊಠಡಿಯಲ್ಲಿ ಆ ಕೊಠಡಿಗಳನ್ನ ಈಗಾಗಲೇ ಸ್ವಚ್ಛ ಮಾಡಿ ಏನು ವಿಶೇಷವಾದ ಕೊಠಡಿ ಆಗಿರೋದ್ರಿಂದ ಅಲ್ಲಿ ಟಿವಿ ಸೌಲಭ್ಯ ಇರ್ಬೋದು, ಮತ್ತೊಂದು ಎಲ್ಲ ವೆಸ್ಟರ್ನ್ ಬಾತ್ರೂಮ್ಸ್ ಎಲ್ಲ ಒಂದು ರೀತಿ ವಿಶೇಷವಾಗಿ ಸೌಲಭ್ಯಗಳನ್ನ ಕೊಡೋದಕ್ಕೆ ಈಗಾಗಲೇ ಜೈಲಿನ ಮೂಲಗಳ ಪ್ರಕಾರ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಅಂತೇಳಿ ತಿಳಿದು ಬರುವಂತದ್ದು. ಮತ್ತು ಈ ಪರಪ್ಪನಗರದ ಸುತ್ತಮುತ್ತ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಈಗಾಗ ಪೊಲೀಸರು ಕೈಗೊಳ್ತಾ ಇರೋದು ಕಂಡು ಬರ್ತಿದೆ. ಅರುಣ್, ಅಂಬರೀಷ್, ನಾನು ಕೇಳ್ತಾ ಇರೋದು ಅಪರಾಧಿಗಳಲ್ಲಿ ಏನಾದ್ರೂ ವಿಧಗಳಿದಾವೆ ಅನ್ನೋದಾದ್ರೆ ಬೇರೆ, ಅವನ್ ಮಾಡಿರುವಂತ ಅಪರಾಧ ಯಾವ್ದ್ರ ಮೇಲೆ ಅಂತೇಳಿ. ಆದ್ರೆ ಶಿಕ್ಷೆಯನ್ನ ಕೊಡಬೇಕಾದ್ರೆ ಅವ್ರು ಇರಬೇಕಾಗಿರುವಂತ ಜೈಲಿನಲ್ಲಿ ಈ ರೀತಿಯಾಗಿ ಸ್ಪೆಷಲ್ ಆಗಿರೋ ಅವಶ್ಯಕತೆ ಏನು ಅಂತ? ಖಂಡಿತ ಅರುಣ್, ಯಾಕಂದ್ರೆ ಸಾಮಾನ್ಯ ಜನಕ್ಕೆ ಈಗ ಏನ್ ಸಾಮಾನ್ಯವಾಗಿ ಬ್ಯಾರಕ್ ಗಳಲ್ಲಿ ಇರ್ತಾರೆ, ಅದೇ ರೀತಿ ಇವರನ್ನು ಇಡಬೇಕು ಅನ್ನೋದು ಭಾಗ ಆಗಿರ್ತದೆ. ಆದ್ರೆ ಇವರು ಏನು ಒಂದು ರಾಜಕಾರಣಿಗಳಾಗಿರ್ಬೋದು ಮತ್ತು ಪ್ರಮುಖರು ವಿಐಪಿಗಳು ಬಂದಾಗ ಈ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ, ಮತ್ತು ಅವರಿಗೆ ಯಾವುದೇ ಏನು ನ್ಯೂಸ್ ಪೇಪರ್ ಇರುವಂತದ್ದು ಲೈಬ್ರರಿಗೆ ಹೋಗಲ್ಲ, ಅಲ್ಲಿ ಒಳಗಡೆ ಇರುವ ಭದ್ರತೆಗೆ ಸಮಸ್ಯೆ ಆಗ್ತದೆ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗ್ತಿದೆ ಅಂತೇಳಿ ಜೈಲಿನ ಮೂಲಗಳಿಂದ ತಿಳಿದುಬರುವಂತದ್ದು. ಕಳೆದ ಬಾರಿ ಸಹ ಇದೊಂದು ಪ್ರಶ್ನೆ ಆಗಿತ್ತು, ಹಾಗೂ ಸಹ ಈ ಭದ್ರತೆ ಭದ್ರತೆಯನ್ನ ಕೊಡ್ಲಿ, ಭದ್ರತೆಗೋಸ್ಕರ ಬೇರೆ ಸೆಲ್ ಅನ್ನ ಕೊಡ್ಲಿ, ಆದ್ರೆ ಅಲ್ಲಿ ಬಿಸಿ ನೀರಿನ ವ್ಯವಸ್ಥೆ, ಉಳಿದ ಕೈದಿಗಳಿಗಿಂತಲೂ ಕೂಡ ಸ್ಪೆಷಲ್ ಆಗಿರುವಂತ ವ್ಯವಸ್ಥೆ ಯಾಕೆ? ಖಂಡಿತ ಅರುಣ್, ಯಾಕಂದ್ರೆ ಕಳೆದ ಬಾರಿ ಜೈಲಲ್ಲಿ ಸಹ ಜೈಲಿನಲ್ಲಿದ್ದಾಗಲೂ ಈ ಒಂದು ಪ್ರಶ್ನೆಯನ್ನ ಎಲ್ಲಾ ಸಾರ್ವಜನಿಕರು ಹೇಳುವಂತದ್ದು, ಮತ್ತು ಅವ್ರಿಗೆ ಯಾಕೆ ವಿಶೇಷವಾಗಿ ಕೊಡ್ತೀವಿ ಅನ್ನೋದು ಕೈದಿಗಳು ಸಹ ಒಂದು ಕೈದಿಗಳಿಂದನೂ ಒಂದು ಕೂಗು ಕೇಳಿ ಬಂದಿತ್ತು. ಆದ್ರೆ ಈಗ ಸಾಮಾನ್ಯವಾಗಿ ಏನು ವಿಐಪಿಗಳಾಗಿ ಬರ್ತಾರೆ ಮತ್ತು ರಾಜಕಾರಣಿಗಳು ಪ್ರಭಾವಿಗಳು ಬಂದಾಗ ಈ ಒಂದು ವ್ಯವಸ್ಥೆ ಮಾಡ್ತಿರೋದ್ರಿಂದ ಕೆಲವೊಂದು ಕೈದಿಗಳಿಗೂ ಅಸಮಾಧಾನ ಈ ಒಂದು ಈ ವಿಚಾರದಲ್ಲಿ ಆಗ್ತಾನೆ ಇದೆ. ಅರುಣ್, ಜೈಲಾಧಿಕಾರಿ ಕೇಳಿದ್ರ ಯಾಕ್ರಿ ಈ ರೀತಿಯಾಗಿ ಸ್ಪೆಷಲ್ ಆಗಿ ವ್ಯವಸ್ಥೆ ಅಂತ?
ಅದ್ರಲ್ಲಿ ನಾವು ಸಹ ಜೈಲಾಧಿಕಾರಿನ ಬೆಳಗ್ಗೆ 10 ಗಂಟೆಯಿಂದನೂ ಅವರನ್ನ ಸಂಪರ್ಕಿಸಲು ಪ್ರಯತ್ನ ಮಾಡ್ತಿದೀವಿ. ಆದ್ರೆ ಅವರು ಯಾವುದೇ ಹೇಳಿಕೆಗೂ ಇಲ್ಲಿ ತನಕ ಲಭ್ಯ ಆಗ್ತಿಲ್ಲ. ಆದ್ರೆ ಒಳಗಡೆ ಜೈಲಿನ ಒಳಗಡೆ ಮೂಲಗಳ ಪ್ರಕಾರ ನಮ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಮತ್ತೊಂದು ಈಗ ತಡೆ ಮಾಡ್ತಿದ್ದಾರೆ ಅದ್ರ ಬಗ್ಗೆನು ಸಹ ಒಳಗಿನ ಜೈಲಾಧಿಕಾರಿಗಳು ಯಾವುದೇ ಮಾಹಿತಿಗೂ ಲಭ್ಯ ಸಿಕ್ತಿಲ್ಲ ಮತ್ತು ಅಲ್ಲಿನ ಸಿಬ್ಬಂದಿಯಿಂದ ಈ ಒಂದು ಮಾಹಿತಿ ಬರ್ತಾರಂತದ್ದು. ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಷ್ಟೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಒಂದು ಕಡೆ ಯಾರ ಪಾಲಿಗೆ ಜಯ ಆಸ್ತಿ ಹೋಗುತ್ತೆ ಅಂತ ಕೇಳಲಾಗ್ತಾ ಇದೆ. ಕೋರ್ಟ್ನ ಬಳಿಯೇ ಈ ಎಲ್ಲ ಆಸ್ತಿಗಳು ಇದೆ. ಜಯಲಲಿತಾಗೆ ಸೇರಿದಂತ ಎಸ್ಟೇಟ್, ಬಂಗಾರ, ವಜ್ರ, ಕಟ್ಟಡಗಳೆಲ್ಲವೂ ಕೂಡ ಕೋರ್ಟ್ನ ಬಳಿಯೇ ಇದೆ. ಆಸ್ತಿ ಎಲ್ಲವೂ ಕೂಡ ಶಶಿಕಲಾ ಸುಧಾಕರನ್ ಇಳವರಿಸಿ ಜೈಲಿಗೆ ಹೋದ ಬಳಿಕ ಆ ಆಸ್ತಿಯ ಹರಾಜನ್ನ ಮಾಡಲಾಗುತ್ತೆ. ಯಾಕೆ ಅಂದ್ರೆ ಜಯಲಲಿತಾ ಅವರಿಗೆ ಹಾಕಿದಂತ ದಂಡ 100 ಕೋಟಿ. ಈ ಮೂವರಿಗೆ ಉಳಿದಂತ ಆರೋಪಿಗಳೇನಿದ್ದಾರೆ ಆ ಮೂವರಿಗೂ ಕೂಡ 30 ಕೋಟಿ ದಂಡವನ್ನ ಹಾಕಿದ್ರು. ಹಾಗಾಗಿ ಆ ದಂಡವನ್ನ ಈಗ ಪಡ್ಕೊಳ್ಬೇಕಾದ್ರೆ ದಂಡ ವಸೂಲಿ ಪ್ರಕ್ರಿಯೆ ಆರಂಭವನ್ನ ಮಾಡ್ತಾರೆ. ಅದು ಯಾವಾಗ ಅಂದ್ರೆ ಮೂವರು ಆರೋಪಿಗಳು ಜೈಲು ಸೇರಿದ ಬಳಿಕ ಈ ಆಸ್ತಿಗಳ ಹರಾಜನ್ನ ಕೋರ್ಟ್ ಮಾಡುತ್ತೆ. ಹರಾಜು ಮಾಡಿದ ನಂತರ ಬಂದಿರುವಂತಹ ದುಡ್ಡನ್ನ ದಂಡವಾಗಿ ಪರಿಗಣಿಸುತ್ತೆ. ಈಗ ಸದ್ಯಕ್ಕೆ ಕೋರ್ಟ್ ವಶದಲ್ಲೇ ಜಯಲಲಿತಾ ಆಸ್ತಿ ಇದೆ. ಎಸ್, ಶಶಿಕಲಾ ಸುಧಾಕರನ್ ಇಳವರಿಸಿ ಮೂವರು ಆರೋಪಿಗಳು ಜೈಲು ಸೇರಿದ ಬಳಿಕವಷ್ಟೇ ಜಯಲಲಿತಾ ಅವರ ಆಸ್ತಿ ಏನಿದೆ ಅದನ್ನ ಕೋರ್ಟ್ ಹರಾಜು ಮಾಡುತ್ತೆ. ಹರಾಜು ಹಾಕಿದ ನಂತರ ಅವರಿಗೆ ಹಾಕಿರುವಂತಹ ದಂಡ ಏನಿತ್ತು, ಜಯಲಲಿತಾ ಅವರಿಗೆ 100 ಕೋಟಿ, ಜೊತೆಗೆ ಶಶಿಕಲಾ ಅವರಿಗೆ 10 ಕೋಟಿ, ಸುಧಾಕರನ್ ಅವರಿಗೆ 10 ಕೋಟಿ, ಜೊತೆಗೆ ಇಳವರಿಸಿಗೆ 10 ಕೋಟಿ ಏನು ದಂಡವನ್ನ ಹಾಕಲಾಗಿತ್ತು. ಆ ದಂಡದ ವಸೂಲಿಯನ್ನ ಈಗ ಆಸ್ತಿಯನ್ನ ಹರಾಜು ಮಾಡುವ ಮೂಲಕ ತನ್ನ ಆಸ್ತಿಯ ಹರಾಜು ಮಾಡಿ ದಂಡವನ್ನ ವಸೂಲಿ ಕೆಲಸವನ್ನ ಕೋರ್ಟ್ ಮಾಡಿಕೊಳ್ಳುತ್ತೆ ದಂಡವನ್ ರೂಪದಲ್ಲಿ. ಅದು ಯಾವಾಗ ಅಂದ್ರೆ ಈ ಮೂವರು ಆರೋಪಿಗಳನ್ನ ಜೈಲಿಗೆ ಹಾಕಿದ ಬಳಿಕ, ಜೈಲು ಸೇರಿದ ಬಳಿಕ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ.
ಎಸ್, ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದು ಬೇರೆ ವಿಷಯಕ್ಕೆಲ್ಲ, ಶರಣಾಗತಿ ಆಗೋಕೆ 4 ವಾರಗಳ ಕಾಲ ಅವಕಾಶವನ್ನ ಕೇಳಿದ್ದಾರೆ. ಅದು ಕಾರಣ ಕೊಟ್ಟಿದ್ದು ಅನಾರೋಗ್ಯದ ಕಾರಣವನ್ನ ನೀಡಿ ಕಾಲಾವಕಾಶವನ್ನ ಕೇಳಿದ್ದಾರೆ. 4 ವಾರಗಳ ಕಾಲಾವಕಾಶವನ್ನ ಕೇಳಿದ್ದಾರೆ, ಅದನ್ನ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಕಾಲಾವಕಾಶ ಕೊಡಬಹುದು ಅಥವಾ ಕೊಡ್ಲಿಕ್ಕೂ ಇಲ್ಲ, ಆದ್ರೆ ಶರಣಾಗತಿಗೆ 4 ವಾರಗಳ ಕಾಲಾವಕಾಶವನ್ನ ಸದ್ಯಕ್ಕೆ ಶಶಿಕಲಾ ಕೇಳಿದ್ದಾರೆ. ಇದನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕಂತೂ ಅನಾರೋಗ್ಯದ ಕಾರಣವನ್ನ ನೀಡಿ ಕಾಲಾವಕಾಶವನ್ನ ಶಶಿಕಲಾ ಕೇಳಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇಂತಹ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಯಾವಾಗಾದ್ರೂ ಕೂಡ ಈ ರೀತಿಯಾಗಿ ಸಮಯಾವಕಾಶವನ್ನ ಕಾಲಾವಕಾಶವನ್ನ ನೀಡಿದೆಯಾ? ಉದಾಹರಣೆ ಏನಾದರೂ ಇದೆಯಾ? ಹಾ ಹೌದು ಅರುಣ್, ಸಾಕಷ್ಟು ಪ್ರಕರಣಗಳಲ್ಲಿ ಇಂಥ ಅವಕಾಶಗಳನ್ನ ಕೋರ್ಲಿಕ್ಕೆ ಅಪರಾಧಿಗಳಿಗೆ ಒಂದು ಅವಕಾಶ ಇರುತ್ತೆ. ಅಂದ್ರೆ ನಮಗೆ ಅನಾರೋಗ್ಯದ ಕಾರಣ ಅಥವಾ ಇನ್ನು ಯಾವುದೋ ಒಂದು ಎಮರ್ಜೆನ್ಸಿ, ಮಗಳ ಮದುವೆ ಅಥವಾ ಇಂಥದ್ದೇ ಒಂದು ಕಾರಣಗಳನ್ನ ನೀಡಿ ಕೇಳುವಂತಹ ಒಂದು ಅವಕಾಶ ಇರುತ್ತೆ. ಆದ್ರೆ ಆ ಅವಕಾಶವನ್ನ ಒಪ್ಪಿಕೊಳ್ಳಬೇಕು ಅನ್ನೋಂಥದ್ದು ಏನು ಇರೋದಿಲ್ಲ. ಇದು ಎಲ್ಲವೂ ಕೂಡ ಒಂದು ಮರ್ಸಿ ಮೇಲೆ ನಡೆಯುವಂತಹದ್ದು. ಇನ್ನೆಲ್ಲವೂ ಕೂಡ ಅಂದ್ರೆ ಈಗ ಕ್ಯೂರೇಟಿವ್ ಪಿಟಿಷನ್ ಹಾಕೊಂಡ್ರು ಮುಂದೆ, ಅಂದ್ರೆ ಈಗ ಡಬಲ್ ಬೆಂಚ್ ಕೊಟ್ಟಿರೋದು, ಟ್ರಿಬಲ್ ಬೆಂಚ್ ಮುಂದೆ ಕ್ಯೂರೇಟಿವ್ ಪಿಟಿಷನ್ ಕೂಡ ಒಂದು ಮರ್ಸಿ ಗ್ರೌಂಡ್ಸ್ ಅಲ್ಲಿ ಹಾಕೊಳ್ಳಕ್ ಅವಕಾಶ ಇರುತ್ತೆ. ಅದಕ್ಕೂ ಮುಂಚೆ ಈ ಒಂದು ಅಂದ್ರೆ ಏನು ನಮ್ಗೆ ಅವರು ಒಡ್ಡಿರುವಂತ ಕಾರಣ ಏನಂದ್ರೆ ಅನಾರೋಗ್ಯ ಅನ್ನುವಂತ ಒಂದು ಕಾರಣವನ್ನ ಒಡ್ಡಿ ನನಗೆ ಸಮಯಾವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇದು ಅವಕಾಶ ಇರುತ್ತೆ, ಆದ್ರೆ ಸುಪ್ರೀಂ ಕೋರ್ಟ್ ಇದು ಕನ್ಸಿಡರ್ ಮಾಡುತ್ತಾ ಅನ್ನುವಂಥದ್ದೇ ಬಹಳಷ್ಟು ಕಾಡ್ತಾ ಇರುವಂತ ಪ್ರಶ್ನೆ. ಯಾಕಂದ್ರೆ ಕಳೆದ ಒಂದು ವಾರದಿಂದ ತಮಿಳುನಾಡಿನಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಅವರು ಹತ್ತಿದ್ದು ಕರೆದಿದ್ದು ಮತ್ತೆ ಇದೆಲ್ಲವನ್ನು ಕೂಡ ಅಂದ್ರೆ ಇಂಚಿಂಚು ಕೂಡ ನೋಡಿರುತ್ತೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಅಬ್ಸರ್ವೇಷನ್ಸ್ ಕೂಡ ಮಾಡಿರುತ್ತೆ. ಆದ್ರೆ ಇದನ್ನು ಕೊಡ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಅಂದ್ರೆ ಅವ್ರಿಗೆ ಈ ಟೈಮ್ ಅವಕಾಶ ಸಿಗೋದು ಬಹಳಷ್ಟು ಕಡಿಮೆ ಅಂತ ಅನ್ಸುತ್ತೆ, ಸಾಧ್ಯತೆ ಕಡಿಮೆ ಇದೆ ಅನ್ಸುತ್ತೆ. ಅರುಣ್, ಮಂಜುನಾಥ್, ಎಷ್ಟು ಸಮಯಾವಕಾಶವನ್ನ ನೀಡಬಹುದು ಒಂದು ವೇಳೆ ಅವರು ಕೇಳಿರುವಂತ 4 ವಾರಗಳ ಕಾಲಾವಕಾಶ ಕೇಳಿದ್ದಾರೆ? ಇಷ್ಟು ಅವಕಾಶವನ್ನ ಕೊಡೋಕೆ ಸುಪ್ರೀಂ ಕೋರ್ಟ್ ಹತ್ರ ಸಾಧ್ಯತೆ ಇದೆಯಾ, ಅಥವಾ ಒಂದೆರಡು ದಿನ ಅಥವಾ ಒಂದು ದಿನ ಎಕ್ಸ್ಟೆಂಡ್ ಮಾಡುವಂತ ಅವಕಾಶಗಳು ಇರುತ್ತಾ, ಅಥವಾ ಇವತ್ತೇ ಅದನ್ನ ಆಗ್ಬೇಕಾಗತ್ತೆ? ಯಾಕಂದ್ರೆ 24 ಗಂಟೆಯ ಒಳಗಡೆನೆ ಅವರು ಜೈಲಿಗೆ ಹೋಗೋದೇ ಆದ್ರೆ ಅದು ಇವತ್ತೇ ಕೊಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಅಲ್ವಾ ಮಂಜುನಾಥ್? ಹೌದು ಹೌದು ಅರುಣ್, ಯಾಕಂದ್ರೆ ಇನ್ನು 5 ಗಂಟೆವರೆಗೂ ಸಮಯ ಇದೆ. ಅಷ್ಟು ಒಳಗೆ ಈ ಪಿಟಿಷನ್ ಅನ್ನ ಇಯರ್ ಮಾಡಿ ಐದರ್ ರಿಜೆಕ್ಟ್ ಆರ್ ಅಕ್ಸೆಪ್ಟ್ ಎರಡರಲ್ಲಿ ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಏನಂದ್ರೆ ಇವರು ಕೊಟ್ಟಿರುವಂತ ಕಾರಣ ಬಹಳ ನೀಟಾಗಿ ನೋಡ್ತಾರೆ. ಅನಾರೋಗ್ಯ ಅಂದ್ರೆ ಯಾವ ತರದ ಅನಾರೋಗ್ಯ, ಮತ್ತೆ ಏನು ಚಿಕಿತ್ಸೆಯನ್ನ ನೀವು ಮನೆಯಲ್ಲಿದ್ದೇ ಪಡ್ಕೋಬಹುದಾ, ಜೈಲಲ್ಲಿದ್ದೇ ಪಡ್ಕೋಬಹುದಾ, ಅಥವಾ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಪಡ್ಕೋಬೇಕಾ, ಏನು ಎತ್ತ, ಇವೆಲ್ಲವುಗಳನ್ನ ಕೂಡ ವಿವರಣೆ ಪಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಅನಾರೋಗ್ಯ ಅಂದ ಕೂಡಲೇ ಈ ಜೈಲಲ್ಲೂ ಕೂಡ ಆ ಅನಾರೋಗ್ಯಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಆಸ್ಪತ್ರೆ ಇರುತ್ತೆ, ಮತ್ತೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಅಲ್ಲಿ ವೈದ್ಯಕೀಯ ವ್ಯವಸ್ಥೆಗಳು ಎಲ್ಲಾ ಜೈಲಲ್ಲಿ ಮಾಡಿರ್ತಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಪರತ್ನಾಗರ ಸೆಂಟ್ರಲ್ ಜೈಲ್ ಇದೆಯಲ್ಲ, ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಆರೋಗ್ಯ ವ್ಯವಸ್ಥೆಗಳು ಕೂಡ ಇದೆ, ವೈದ್ಯಕೀಯ ವ್ಯವಸ್ಥೆಗಳಿದೆ. ಹಾಗಾಗಿ ನೀವು ಜೈಲಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಇವರು ಯಾವ ರೀತಿಯ ಅನಾರೋಗ್ಯ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಅದು ಒಂದು ವೇಳೆ ಇವ್ರು ಏನಾದ್ರೂ ಬೇರೆ ದೊಡ್ಡ ಮಟ್ಟದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇನಾದ್ರೂ ಬಂದ್ರೆ ಅದು ಅದನ್ನ ಕನ್ಸಿಡರ್ ಮಾಡಿದ್ರೆ ಆ ಗ್ರೌಂಡ್ಸ್ ಆವಾಗ ಸಿಗಬಹುದು, ಒಂದಷ್ಟು ವಿಳಾ ಏನೋ ನಿರಾಳ ಸಿಗಬಹುದು. ಅದನ್ನ ಹೊರತಾಗಿ ಬೇರೆ ಅವಕಾಶಗಳು ತುಂಬಾ ಕಡಿಮೆ ಅರುಣ್. ಕರೆಕ್ಟ್, ದೊಡ್ಡ ದೊಡ್ಡ VIPಗಳೇ ಅಲ್ಲಿ ಹೋಗಿ ಜೈಲಲ್ಲಿ ಇದ್ರು, ಅಂತವ್ರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಅಲ್ಲೇ ತಗೊಳಕ್ ಹೇಳಿತ್ತು ಕೋರ್ಟ್. ಇವ್ರಿಗೂ ಕೂಡ ಅಲ್ಲೇ ತಗೊಳ್ಬಹುದಲ್ಲ ಮಂಜುನಾಥ್? ಯಾಕಂದ್ರೆ 1 ವಾರಗಳಿಂದಲೂ ಕೂಡ ನೀವು ಹೇಳಿದ ರೀತಿಯಲ್ಲಿ ಹಲವಾರು ಬೆಳವಣಿಗೆಗಳಲ್ಲಿ ಮಾತಾಡಿದ್ದಾರೆ, ರಾಜಕೀಯವಾಗಿ ಯೋಚನೆಗಳನ್ನ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ಅನಾರೋಗ್ಯ ಕಾಡ್ಲಿಲ್ಲ, ಈಗ ಜೈಲಿಗೆ ಹೋಗೋಕೆ ಮಾತ್ರ ಅನಾರೋಗ್ಯದ ನೆಪ ಬರ್ತಾ ಇದೆಯಾ ಅಂತ. ರಾಜಕಾರಣಿಗಳ ತಂತ್ರಗಾರಿಕೆನೇ ಹೀಗಿರುತ್ತೆ, ಒಂದಲ್ಲ ಒಂದು ಪಿಟಿಷನ್ ಆದ್ರೆ ಅದರಲ್ಲೂ ಕೂಡ ಈ ಜಯಲಲಿತಾ ಅವರ ಪ್ರಕರಣವನ್ನ ಇಲ್ಲಿ ತನಕ ನಾವು ನೋಡ್ಕೊಂಡ್ಬಂದ್ರು ಬರೀ ಪಿಟಿಷನ್ಗಳ ಮುಖಾಂತರನೇ ಕೋರ್ಟ್ ಅನ್ನೇ ಇವರೇ ಕಾಡಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಈ ಇಡೀ ಪ್ರಕರಣ ಸುಮಾರು 20 ವರ್ಷ ನಡೆದಿದೆ, ಅಂದ್ರೆ ವಿಚಾರಣೆ ನಡೆದು ಕೋರ್ಟ್ ಕನ್ವಿಕ್ಷನ್ ಆಗಿ ಕೊನೆಗೆ ಬರೋದಷ್ಟಕ್ಕೆ 20 ವರ್ಷದ ಸಮಯಾವಕಾಶ ತೆಗೆದುಕೊಂಡಿದೆ. ಇದನ್ನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಪಿಟಿಷನ್ಸ್ ಇವ್ರು ಹಾಕಿರ್ಬೋದು ಅನ್ನೋಂಥದ್ದು. ಸೊ ಅದರಲ್ಲಿ ಇದು ಒಂದು ಅನ್ನೋಂಥದ್ದು ಹೇಳ್ಬೇಕಾಗುತ್ತೆ ಈಗ. ಯಾಕಂದ್ರೆ ಅವಕಾಶ ಕೇಳಲಿಕ್ಕೆ ನಮ್ಗೆ ಒಂದು ಯಾರು ಅಪರಾಧಿಗೆ ಅಂತದ್ದೊಂದು ಅವಕಾಶ ಇದೆ ಅಂದ್ರೆ ಅದನ್ನ ಬಳಸ್ಕೊಳಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅರುಣ್.
ಆ ಪಿಟಿಷನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾಗಿ ನನಗೆ ಅನಾರೋಗ್ಯ ಆಗಿದೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರಾ, ಅಥವಾ ವಿಚಾರಣೆ ವೇಳೆಯಲ್ಲಿ ಅದನ್ನ ವಕೀಲರು, ಇವರ ಪರವಾಗಿರುವಂತ ವಕೀಲರು ಹೇಳ್ತಾರಾ, ಹೇಗೆ ಮಂಜುನಾಥ್? ಪಿಟಿಷನ್ ಅಲ್ಲ ಅವರು ನೀಟಾಗಿ ಅನಾರೋಗ್ಯ ಇಂಥದ್ದೇ ಅನ್ನೋಂಥದ್ದು ಮೆನ್ಷನ್ ಆಗ್ಬೇಕು, ಅದರಲ್ಲೂ ಕೂಡ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಈಗ ಸಹಜವಾಗಿ ನಾನು ಹಿಂದೆ ತಗೊಳ್ತಾ ಇದ್ದೆ, ಈಗ ಮುಂದೆ ನನಗೆ ಅದನ್ನ ತಗೊಳ್ಳಲಿಲ್ಲ ಆಗೋದಿಲ್ಲ ಅನ್ನೋಂಥದ್ದು ಏನಾದ್ರೂ ಕಂಡು ಬಂದ್ರೆ, ಅಥವಾ ನೀವು ಹೋಗಿ ಹೋಗೋ ಜೈಲಲ್ಲಿ ಆ ತರದ ಫೆಸಿಲಿಟಿ ಇಲ್ಲ, ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳುವಂತ ಫೆಸಿಲಿಟಿ ಇಲ್ಲ ಅನ್ನೋಂಥದ್ದು ಕಂಡು ಬಂದ್ರೆ ಅದನ್ನ ಅದಕ್ಕೆ ಮನವರಿಕೆ ಆಗ್ಬೇಕು ನ್ಯಾಯಾಲಯಕ್ಕೆ, ಆಗ ಮಾತ್ರ ಒಪ್ಪಿಗೆ ಕೊಡ್ಬೋದು. ಅದನ್ನ ಹೊರತಾಗಿ ತುಂಬಾ ವಿರಳ, ಇಂಥ ಒಪ್ಪಿಗೆ ಕೊಡ್ಲಿಕ್ಕೆ ಸಾಧ್ಯತೆಗಳು ತುಂಬಾ ವಿರಳ ಆಗಿರುತ್ತೆ ಅರುಣ್. ಬಟ್ ಇವತ್ತು ಸಂಜೆ ಒಳಗೆ ಈ ಪಿಟಿಷನ್ ಏನೇನಾದ್ರೂ ಕೋರ್ಟ್ ಅಲ್ಲಿ ಸಲ್ಲಿಕೆ ಮಾಡೋಕ್ ಸಾಧ್ಯವಾಗದೆ ಇದ್ದರೆ, ಅಥವಾ ಇವತ್ತು ವಿಚಾರಣೆ ಆಗದೆ ಇದ್ದ ಪಕ್ಷದಲ್ಲಿ ಜೈಲಿಗೆ ನಾಳೆ ಬೆಳಗ್ಗೆ ಒಳಗಡೆ ಸೇರ್ಕೊಳ್ಬೇಕಾಗತ್ತಾ ಮಂಜುನಾಥ್? ಯಾಕಂದ್ರೆ 10:00 ತೀರ್ಪು ಬಂದಿರೋದ್ರಿಂದ ನಾಳೆ ಬೆಳಗ್ಗೆ 10:30 ಒಳಗಡೆ ಅವರು ಜೈಲಲ್ಲಿ ಇರಬೇಕಾಗತ್ತೆ. ಹೌದು ಹೌದು ಹೌದು, ಯಾಕಂದ್ರೆ ಅವರು 24 ತಾಸು ಸಮಯ ಬೇಕಾಗುತ್ತೆ ಅವ್ರು, ಯಾಕಂದ್ರೆ 300-400 ಕಿಲೋಮೀಟರ್ ಇಂದ ಇಲ್ಲಿ ಬರಬೇಕಾಗುತ್ತೆ. ಎಲ್ಲವನ್ನು ಕೂಡ ಕೌಂಟ್ ಮಾಡಿ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿರುತ್ತೆ. ಆದ್ರೆ ಎಮರ್ಜೆನ್ಸಿ ಆಗಿ ನಾವು ಇಂಥದ್ದೊಂದು ಇದೆ ಅನ್ನೋಂಥದ್ನ ಸಿಜೆ ಮುಂದೆ ಹೇಳ್ಬಿಟ್ಟು ಬೇಕಾದ್ರೆ ಆಫೀಸ್ ಚೇಂಬರ್ ಹಿಯರಿಂಗ್ ಕೂಡ ಮಾಡಿಸ್ಕೊಳ್ಳೋಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸೊ ಇದು ಹೇಗೆ ಪರಿಗಣಿಸ್ತಾರೆ ಅನ್ನೋಂಥದ್ದು ಗೊತ್ತಾಗ್ಬೇಕಾಗುತ್ತೆ. ಇದು ಸಿಜೆ ಇದಕ್ಕೆ ಅವಕಾಶ ಕೊಟ್ರೆ ಓಕೆ ಆಗ್ಬಹುದು, ಈಗ ಯಾಕಂದ್ರೆ ಎಮರ್ಜೆನ್ಸಿ ಪಿಟಿಷನ್ ತಗೊಳ್ಳುವಾಗ ಮತ್ತೆ ಈ ಕೋರ್ಟ್ ಇನ್ನು ಈ ಕೂಡಲೇ ಮಾನ್ಯ ಅಂದ್ರೆ ಎತ್ ಕೈಗೆ ಎತ್ಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಾಗುತ್ತೆ. ಇನ್ನು ನ್ಯಾಯಾಲಯ ಯಾವ ರೀತಿ ಈ ಅರ್ಜಿಯನ್ನ ಯಾವ ದೃಷ್ಟಿಕೋನದಲ್ಲಿ ನೋಡುತ್ತೆ ಅನ್ನೋದು ಈಗ ಬಹಳ ಮುಖ್ಯವಾಗಿ ಮತ್ತೆ ಕುತೂಹಲವಾಗಿ ಕಾಣಿಸ್ತಾ ಇರೋದು ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು, ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1,000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನು ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.